ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಮಾಡುತ್ತದೆಯೋ ಇಲ್ಲವೋ, ಆದರೆ ಕೆಲವು ನಾಯಕರ ನಡುವಿನ ವೈಷಮ್ಯವನ್ನಂತೂ ಕಡಿಮೆ ಮಾಡಿದೆ. ಇನ್ನೆಂದೂ ಒಟ್ಟಾಗಲಾರರು ಎಂದುಕೊಂಡಿದ್ದ ಸಿದ್ದರಾಮಯ್ಯ ದೇವೇಗೌಡ ಅವರು ಜಂಟಿಯಾಗಿಯೇ ಪ್ರಚಾರವನ್ನ ಮಾಡುತ್ತಿದ್ದಾರೆ, ಒಂದೇ ವೇದಿಕೆಯನ್ನ ಹಂಚಿಕೊಳ್ಳುತ್ತಿದ್ದಾರೆ, ಪರಸ್ಪರರ ಬಗ್ಗೆ ಜೇನು ಮೆತ್ತಿದ ಮಾತನಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಭಾರಿ ಅಂತರದ ಸೋಲುಣಿಸಿದ ಜಿಟಿ ದೇವೇಗೌಡ ಹಾಗೂ ಸಿದ್ದರಾಮಯ್ಯ ಒಟ್ಟಿಗೆ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ. ಭೇಟಿಯ ನಂತರ ಸಿದ್ದರಾಮಯ್ಯ ಅವರು ಟ್ವಿಟರ್ನಲ್ಲಿ ಜಿಟಿ ದೇವೇಗೌಡ ತಮ್ಮ ಸ್ನೇಹದ ಕುರಿತು ಟ್ವೀಟ್ ಒಂದನ್ನ ಮಾಡಿರೋದು ಗಮನ ಸೆಳಿತಾ ಇದೆ. ತಾವು ಮತ್ತು ಜಿಟಿ ದೇವೇಗೌಡ ವೇದಿಕೆ ಮೇಲೆ ಆಪ್ತವಾಗಿ ಮಾತನಾಡುತ್ತಿರುವ ಫೋಟೋ ಹಾಕಿರುವ ಸಿದ್ದರಾಮಯ್ಯ ಅವರು, ನಾನು ಮತ್ತು ಸಚಿವ ಜಿಟಿ ದೇವೇಗೌಡ ಜಾತ್ಯತೀತ ತತ್ವಕ್ಕೆ ಬದ್ಧವಾಗಿರುವವರು ಎಂದಿದ್ದಾರೆ. ರಾಜಕೀಯ ವಿರೋಧಿಯೊಂದಿಗಿನ ಪುನರ್ ಸ್ನೇಹದ ಬಗ್ಗೆಯೂ ಬರೆದಿರುವ ಸಿದ್ದರಾಮಯ್ಯ, ರಾಜಕೀಯ ಬೆಳವಣಿಗೆಗಳಲ್ಲಿ ವೈಯಕ್ತಿಕ ಸಂಬಂಧಗಳು ಪರಿಸ್ಥಿತಿಯ ಒತ್ತಡಕ್ಕೆ ಸಿಕ್ಕಿ ಆಗಾಗ ಏರುಪೇರುಗಳಾಗುತ್ತವೆ. ಅಂತಿಮವಾಗಿ ರಾಜಕೀಯ ಸಂಬಂಧವನ್ನ ನಿರ್ದೇಶಿಸುವುದು ಸಿದ್ಧಾಂತ ಎಂದಿದ್ದಾರೆ. ರಾಜಕೀಯ ಒತ್ತಡದಲ್ಲಿ ಜಿಟಿ ದೇವೇಗೌಡ ಅವರೊಂದಿಗಿನ ಸಂಬಂಧ ಏರುಪೇರಾಗಿತ್ತು, ಆದರೆ ಇಬ್ಬರ ನಿಲುವು ಒಂದೇ ಆಗಿರುವ ಕಾರಣ ನಮ್ಮ ರಾಜಕೀಯ ಸಂಬಂಧ ಮತ್ತೆ ಪುನರ್ ಸ್ಥಾಪಿತವಾಗಿದೆ ಎಂದು ಸಿದ್ದರಾಮಯ್ಯ ಹೇಳುತ್ತಿದ್ದಾರೆ. ಅಂತಿಮವಾಗಿ ಬಿಜೆಪಿ ಸೋಲಿಸಲು ನಾವೆಲ್ಲ ಒಟ್ಟಾಗಿದ್ದೇವೆ ಎಂದು ಸಿದ್ದರಾಮಯ್ಯ ಟ್ವೀಟ್ನಲ್ಲಿ ಹೇಳಿದ್ದಾರೆ.